ಪ್ರಿಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಒಂದು ವಿಷಯವನ್ನು ತಿಳಿಸಬೇಕು. ಆ ವಿಷಯ ನೀಗ ನೀವು ನೋಡ್ತಾ ಇದ್ದೀರಲ್ಲ, ರಾಗಿ ಮುದ್ದೆ ಮತ್ತು ಮಟನ್ ಸಾಂಬಾರು. ಬಹಳ ವರ್ಷಗಳಿಂದ ಎಲ್ಲರೂ ಸಹ ರಾಗಿ ಮುದ್ದೆ ಮತ್ತು ಮಟನ್ ಸಾರನ್ನ ತಿಂತಾ ಬಂದಿದ್ದಾರೆ. ಎಲ್ಲರಿಗೂ ಏನೋ ಇದರಲ್ಲಿ ಬಹಳಷ್ಟು ಶಕ್ತಿ ಇದೆ, ಬಹಳ ರುಚಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಈ ಮಟನನ್ನು ಮತ್ತು ಮುದ್ದೆಯನ್ನು ಕಾಂಬಿನೇಷನ್ನಾಗಿ ತಗೊಂಡು ಎಲ್ಲರೂ ತಿಂತಾರೆ. ನಿಮ್ಮೆಲ್ಲರಿಗೂ ಒಂದು ವಿಷಯ ಗೊತ್ತಿರಲಿ, ಮುದ್ದೆ ತಿನ್ನೋಂಥವ್ರು ಮತ್ತು ಮಟನ್ ತಿನ್ನೋಂಥವ್ರು, ಇದರಿಂದ ಏನೇನು ಪ್ರಯೋಜನಗಳಿದೆ, ಇದರಿಂದ ಏನೇನು ಅನಾನುಕೂಲಗಳಿದೆ ಅಂತ ಹೇಳ್ತೀನಿ. ತಾವೆಲ್ಲರೂ ದಯವಿಟ್ಟು ಗಮನವಿಟ್ಟು ನೋಡಿ. ನೀವು ತಿನ್ನೋಂಥ ರಾಗಿ ಮುದ್ದೆ ಮತ್ತು ಮಟನ್ ಸಾಂಬಾರು ಬಹಳ ತಾತನ ಕಾಲದಿಂದ ಪುರಾತನ ಕಾಲದಿಂದ ಇದನ್ನು ಬಹಳ ಒಳ್ಳೆಯ ಒಂದು ಆಹಾರ ಅಂತ ಎಲ್ಲರೂ ಸೇವನೆಯನ್ನು ಮಾಡ್ತಾಯಿದ್ದಾರೆ. ಬಂಧುಗಳೇ, ಈ ಒಂದು ಮಟನ್ನು ಮತ್ತು ಮುದ್ದೆ ಕಾಂಬಿನೇಷನ್ನಾಗಿ ಚೆನ್ನಾಗಿದೆ ಅಂತ ಎಲ್ಲರೂ ನೀವು ತಿಳ್ಕೊಂಡಿದ್ದೀರಾ. ತಮ್ಮೆಲ್ಲರಿಗೂ ಗಮನಕ್ಕೆ ತರ್ತೀನಿ, ಇದೊಂದು ಬಹಳ ನೀವೆಲ್ಲ ತಿಳ್ಕೋಬೇಕಾದಂಥ ವಿಷಯ. ಗಮನವಿಟ್ಟು ತಾವು ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ. ರಾಗಿ ಮುದ್ದೆ ಮತ್ತು ಮಟನ್ ಸಾಂಬಾರು ತಿನ್ನೋವಾಗ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ನೀವು ಯಾರಾದರೂ ತಿನ್ನಬೇಕಂದ್ರೆ ನನ್ನನ್ನು ಕರೀರಿ, ದಯವಿಟ್ಟು ನನ್ನನ್ನು ಕರೀರಿ, ನಾನು ತಿನ್ನಬೇಕು. ನೋ 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 ನೋ.